ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು 2024-25 ಸಾಲಿನ SSLC ಸಂಕಲನಾತ್ಮಕ ಮೌಲ್ಯಮಾಪನ 1 ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಓಕೆ ವಿದ್ಯಾರ್ಥಿಗಳು, ಹಾಗಾದರೆ ಬನ್ನಿ. ಈಗಾಗಲೇ ನೀವು ಸಂಕಲನಾತ್ಮಕ ಮೌಲ್ಯಮಾಪನದ ಗಣಿತ ವಿಷಯದ ಪರೀಕ್ಷೆನ ಬರೆದಿದ್ದೀರಿ. ಆ ಪರೀಕ್ಷೆಯ ಕೀ ಉತ್ತರಗಳ ಮಾದರಿ ಉತ್ತರಗಳು ಹೇಗಿದ್ದಾವೆ ಅಂತ ನೋಡೋಣ. ಈಗ ಒಂದೇ ಮೇನ್ ಕ್ವಶನಲ್ಲಿ ಏನಿದೆ, ಅಬ್ಜೆಕ್ಟಿವ್ ಕ್ವಶನ್ಗಳಿರ್ತವೆ, ಒಟ್ಟು 8 ಪ್ರಶ್ನೆಗಳು, 8 ಅಂಕ. ಓಕೆ, ಒಂದೇ ಕ್ವಶನ್ ನೀವು ನೋಡಿದ್ರೆ ಏನಿದೆ ಇಲ್ಲಿ, ಒಂದೇ ಕ್ವಶನ್ ನೋಡಿ. 4 ಮತ್ತು 7 ಮಸ ಅಂತ ಹೇಳಿದ್ದಾನೆ, ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳ್ತಾರೆ. ಯಾವುದು? ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ ಅಲ್ಲಿ 4, ಆಪ್ಷನ್ ಸಿ ಅಲ್ಲಿ 7 ಇದೆ, ಆಪ್ಷನ್ ಡಿ ಅಲ್ಲಿ 28 ಇದೆ. ಯಾವುದು ಇಲ್ಲಿ ಅಪವರ್ತನ ಮಾಡಬೇಕು? ನೀವು 4 ಅಪವರ್ತನ ಮಾಡಿದ್ರೆ 2 × 2 × 1 ಅಂತ ಬರ್ಕೋತೀರಾ. ಈಗ 7 ಅಪವರ್ತನ ನೀವು ಮಾಡಿದ್ರೆ 7 × 1 ಆಗುತ್ತದೆ. ಇವೆರಡರಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನ ಯಾವುದು ಹೇಳ್ರಿ? 1 ಆಗಿದೆ ಅಲ್ವಾ. ಮಸವನ್ನು ನಾವು ಎರಡರಲ್ಲಿ ಇರುವಂಥ ಸಾಮಾನ್ಯ ಅಪವರ್ತನ ಆಗಿ ತೆಗೆದುಕೊಳ್ತೀವಿ. ಯಾವುದು ಎರಡರಲ್ಲಿ ಸೇಮ್ ಆಗಿರುವಂಥದ್ದು? 1. ಆದ್ದರಿಂದ 4 ಮತ್ತು 7 ಮಸ ಏನಾಗಿರ್ತದೆ? 1 ಅಂತ ಬರೀತೀರಿ. ಆಪ್ಷನ್ ಎ ಸರಿ ಉತ್ತರ ಆಗ್ತದೆ ನೋಡಿ. ಈಗ ನೆಕ್ಸ್ಟ್ ನೋಡಿದ್ರೆ ಎರಡನೇ ಕ್ವಶನಲ್ಲಿ, ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳ್ತಾನೆ. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಯಾವುದು? ಯಾವುದು ಡಿಗ್ರಿ 1 ಆಗಿರುವಂಥ, ಡಿಗ್ರಿ 1 ಆಗಿರುವಂಥ ಒಂದು ಬಹುಪದೋಕ್ತಿ, ಅದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಲ್ವಾ. ಹಾಗಾಗಿ ಇಲ್ಲಿ ಡಿಗ್ರಿ 1 ಯಾವುದು? ಡಿಗ್ರಿ ಇಲ್ಲಿ 2 ಇದೆ, ಇಲ್ಲಿ ಡಿಗ್ರಿ 4 ಇದೆ, ಇಲ್ಲಿ ಡಿಗ್ರಿ 3 ಇದೆ, ಇಲ್ಲಿ ಡಿಗ್ರಿ 1 ಇದೆ ನೋಡಿ. ಎಕ್ಸ್ ಘಾತ 1 ಇರುತ್ತಲ್ಲ, ಹಾಗಾಗಿ ಆನ್ಸರ್ ಯಾವುದು? ಸಿ ನಮಗೆ ಸರಿ ಉತ್ತರ ಆಗ್ತದೆ. ಸಿ ಸರಿ ಉತ್ತರ, ನಮಗೆ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೀವು ಥರ್ಡ್ ಕ್ವಶನ್ ನೋಡಿದ್ರೆ, a1x + b1y + c1 = 0 ಮತ್ತು a2x + b2y + c2 = 0. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ. ನಕ್ಷೆ ಯಾವ ರೀತಿ ಇದ್ದರೆ ಈ ರೀತಿ ಛೇದಿಸುವ ರೇಖೆ ಆಗಿದ್ರೆ ಯಾವ ರೀತಿ ಬರೀತೀರಿ ಅನುಪಾತ? ನೀವು a1/a2 ≠ b1/b2 ಬರೀತಿರ್ತಾನೆ. ಹಾಗಾಗಿ ಆಪ್ಷನ್ ಬಿ ನಮಗೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿದ್ರೆ, 2x² = 3x - 5, ಈ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂತ ಹೇಳ್ತಾರೆ. ಆದರ್ಶ ರೂಪ ಅಂದರೆ ಯಾವ ರೀತಿ ಮಾಡ್ತಾರೆ? ಎಲ್ಲನೂ ಬಲಭಾಗದಲ್ಲಿರುವಂಥ ಸಂಖ್ಯೆಗಳನ್ನ ಎಡಭಾಗದಲ್ಲಿ ತೆಗೆದುಕೊಂಡು ಬಂದರೆ 2x² + 3x ಇದ್ದಿದ್ದು ಏನಾಗ್ತದೆ? -3x ಆಗ್ತದೆ. -5 ಇದ್ದಿದ್ದು ಏನಾಗ್ತದೆ ನೋಡಿರಿ? +5 = ಏನು ಬರ್ಕೋಬೇಕು? 0 ಬರಬೇಕು. ಇದು ಆದರ್ಶ ರೂಪ ಆಯಿತು. ಇದು ಯಾವ ಸರಿ ಉತ್ತರ ನೋಡಿರಿ? 2x² - 3x + 5, ಆಪ್ಷನ್ ಡಿ ಅದಲ್ಲ, ಇದು ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ 5th ನೋಡಿದ್ರೆ, 10, 8, 6, 4 ಈ ಸಮಾಂತರ ಸರಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ ನೋಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದೆ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ ಹೇಗೆ ಅಂತ ಹೇಳಿದ್ದೀನಿ. ಡಿ ಅಂದರೆ ಏನು ಮಾಡ್ತಾರೆ? a2 - a1 ಮಾಡ್ತಾರೆ. a2 - 8 - 10 ಮಾಡಿದ್ರೆ ಎಷ್ಟಾಗ್ತದೆ? ಅದರಲ್ಲಿ 8 ಕಳೆದ್ರೆ -2 ಆಗ್ತದೆ ನೋಡಿ. -2 ಇಲ್ಲಿದೆ, ಆಪ್ಷನು ಬಿ ಎಲ್ಲಿದೆ ನೋಡಿ. ಆಪ್ಷನ್ ಬಿ -2 ಸರಿ ಉತ್ತರ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, 6th ಕ್ವಶನ್ ಏನಿದೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ XY ಸಮಾಂತರ ಬಿ ಸಿ, XY ಮತ್ತು ಬಿ ಸಿ ಏನಾಗಿ ಸಮಾಂತರ ರೇಖೆಯಾಗಿದೆ. AX ಅಳತೆ ಕೊಟ್ಟಿದ್ದಾರೆ, BX ಕೊಟ್ಟಿದ್ದಾರೆ, ಮತ್ತು AY ಕೊಟ್ಟಿದ್ದಾರೆ. ಆದರೆ CY ಕಂಡುಹಿಡಿ ಅಂತ ಹೇಳಿದ್ರೆ ಈ ಒಂದು ಬಾವಿನ ಅಳತೆಯನ್ನು ಕಂಡುಹಿಡಿಬೇಕು. ತೇಲ್ಸಮನ್ ನಿಯಮದ ಪ್ರಕಾರ ಗೊತ್ತಲ್ಲ ನಿಮಗೆ, AX = AY / CY ಮಾಡ್ತಾರೆ. ಈ ರೀತಿ ಬೆಲೆಗಳನ್ನು ತುಂಬಿಕೊಳ್ಳೋಣ. AX 2 cm, BX 4 cm, AY 1.5 cm ಅದ. ಇದು CY ಹಾಗೆ ಬರ್ಕೋರಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ? CY = ಇದು 2 ಡಿವೈಡ್ ಆಗ್ತದೆ. ಡಿವೈಡ್ ಮಾಡಿದ್ರೆ 2 ಅಂದರೆ 2 × 4 ಆಯಿತು. 1.5 × 2 ಮಲ್ಟಿಪ್ಲೈ ಮಾಡಿದ್ರೆ ನೀವು ಎಷ್ಟಾಗ್ತದೆ? 3 cm ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 7th ಕ್ವಶನ್ ನೋಡ್ತಾರೆ, ಈ ಕೆಳಗಿನವುಗಳಲ್ಲಿ x ಅಕ್ಷದ ಮೇಲಿರುವ ಬಿಂದು ಯಾವುದು? ಇದು x ಅಕ್ಷ ಆದರೆ ಈ ಬಿಂದು ಇಲ್ಲಿರಬೇಕು, ಇದ್ರ ಮೇಲೆ ಇರಬೇಕು ಬಿಂದು. ಅಂದರೆ ಯಾವುದು ಅಂದರೆ x ಬೆಲೆ ಇರ್ತದೆ, y ಏನಾಗಿರ್ತದೆ? 0 ಆಗಿರ್ತದೆ. y ಬೆಲೆ 0 ಆಗಿರ್ತದೆ, x ಬೆಲೆ x ಆಗಿರುವಂಥ ಬೆಲೆ ಯಾವುದು ನೋಡಿರಿ? ಇಲ್ಲಿ ನೋಡಿ, ಇಲ್ಲಿ ಡಿ ಆಪ್ಷನ್. x ಬೆಲೆ ಏನಾಗಿದ್ದ? 3 ಆಗಿರ್ತದೆ. y ಬೆಲೆ ಏನಾಗಿದೆ? 0 ಆಗಿದೆ. ಹಾಗಾಗಿ ಆಪ್ಷನ್ ಡಿ ನಮಗೆ ಸರಿ ಉತ್ತರ. ನೆಕ್ಸ್ಟ್ 8th ಕ್ವಶನ್ ನೋಡಿದ್ರೆ, ಮೂಲ ಬಿಂದುವಿನಿಂದ p x, y ಬಿಂದುವಿಗಿರುವ ದೂರ, ಇದು ಸೂತ್ರ ಬರಿಬೇಕು. ಮೂಲ ಬಿಂದುವಿನಿಂದ ಇರುವ ದೂರ ಸೂತ್ರ ಏನದ? ಆಪ್ಷನ್ ಏನಲ್ಲಿ √x² + y² ಇದು ಆಬ್ಜೆಕ್ಟಿವ್ನಲ್ಲಿ 8 ಕ್ವಶನ್ಗಳಾಗ್ತವೆ. ಈಗ ಎರಡನೇ ಮೇನ್ ಕ್ವಶನ್ ನೋಡಿದ್ರೆ, 1 ಅಂಕದ 8 ಪ್ರಶ್ನೆಗಳಿರ್ತವೆ. 9th ಕ್ವಶನ್ ನೋಡ್ತಾರೆ, ಒಂದು ಘನ ಬಹುಪದೋಕ್ತಿ ಡಿಗ್ರಿಯನ್ನು ಬರೆಯಿರಿ. ನಿಮಗೆ ಗೊತ್ತಿರುವಂತೆ ಡಿಗ್ರಿ ಎಷ್ಟಿದೆ? ಘನ ಬಹುಪದೋಕ್ತಿ ಡಿಗ್ರಿ ಘನ ಅಂದರೆ 3 ಅಲ್ವಾ, ಡಿಗ್ರಿ 3 ಅಂತ ಬರೀಬೇಕು ನೀವು. ನೆಕ್ಸ್ಟ್ 10th ಕ್ವಶನ್ ನೋಡಿದ್ರೆ, y = p(x) ಬಹುಪದೋಕ್ತಿ ನಕ್ಷೆಯನ್ನು ಕೆಳಗೆ ನೀಡಿದೆ, p(x)ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಸಂಖ್ಯೆ ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಬೇಕು? ಎಕ್ಸ್ ಅಕ್ಷಗೆ ಈ ಒಂದು ರೇಖೆ ಎಷ್ಟು ಬಾರಿ ಛೇದಿಸಿದ ನೋಡಿರಿ? 1, 2 ಮತ್ತು 3 ಬಾರಿ ಅಲ್ವಾ. ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಂತ ಬರೀಬೇಕು ಹೇಳಿ ನೀವು? 3 ಶೂನ್ಯತೆಗಳ ಸಂಖ್ಯೆ ಅಂತ ಹೇಳಿ ಬರೆದು =3 ಅಂತ ಬರೀರಿ. 3 ಬಾರಿ ಇದು ಛೇದಿಸಿದಲ್ಲ ಎಕ್ಸ್ ಅಕ್ಷವನ್ನು, ಅದಕ್ಕೆ ಶೂನ್ಯತೆಗಳ ಸಂಖ್ಯೆ 3. ಇಷ್ಟು 10th ಕ್ವಶನ್ ಆಯಿತು ಇದು. ನೆಕ್ಸ್ಟ್ 11th ಕ್ವಶನ್ ನೋಡಿದ್ರೆ,
ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ. ಸ್ಥಿರ ಜೋಡಿ ಅಂದ್ರೇನು? ಸ್ಥಿರ ಜೋಡಿ ಏನಾಗಿರ್ತದೆ? ಒಂದು ಬಿಂದಲ್ಲಿ ಸೇರಿಸ್ತಾವಲ್ಲ, ಹಾಗಾಗಿ ಒಂದು ಪರಿಹಾರ ಇದ್ದಿರ್ತದೆ. ಎಷ್ಟು ಪರಿಹಾರ ಹೇಳಿ? ಇದಕ್ಕೆ ಒಂದು ಪರಿಹಾರ ಅಂತ ಬರೀಬೇಕಿದೆ. ಎಷ್ಟು ಪರಿಹಾರ ಇರ್ತದೆ? ಒಂದು ಪರಿಹಾರ, ಸ್ಥಿರ ಜೋಡಿ. ಎರಡನೇ ಕ್ವಶನ್ ನೋಡ್ತಾರೆ, ಮೊದಲ ಎನ್ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೂತ್ರ, ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ. ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಬರೀತಿರ್ತಾನೆ, ಇದೇ ಸೂತ್ರವನ್ನು ಬರೆದ್ರೆ ಒಂದು ಅಂಕ. ನೆಕ್ಸ್ಟ್ 13 ಕ್ವಶನ್ ನೀವು ನೋಡಿದ್ರೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಮ್ ಎನ್ ಎಲ್ ಸಮರೂಪ ತ್ರಿಭುಜ ಕ್ಯೂ ಪಿ ಆರ್ ಆಗಿದೆ, ಇಲ್ಲಿ ಬಳಸಿರುವ ಸಮರೂಪತೆ ನಿಬಂಧನೆಯನ್ನು ಹೆಸರಿಸಿ ಅಂತ ಹೇಳಿದೆ ನೋಡಿ. ಸಮರೂಪತೆ ನಿಬಂಧನೆ ಯಾವುದು ಅಂತ ನಾವು ಅದರ ಗುಣವನ್ನು ಬರೀಬೇಕು. ಏನಿದೆ ಇಲ್ಲಿ ಎಂ ಎನ್ ಮತ್ತು ಎಮ್ ಎಲ್ ಬಾಹುಗಳ ಅಳತೆ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಯಾವುದು ಪಿ ಕ್ಯೂ ಮತ್ತು ಕ್ಯೂ ಆರ್ ಅಳತೆ ಕೊಟ್ಟಿದ್ದಾರೆ, ಒಂದು ಕೋನ ಅಂದರೆ ಎರಡು ಬಾಹುಗಳ ಅಳತೆ ಒಂದು ಕೋನ ಕೊಟ್ಟಿದ್ದಾರೆ. ಅಂದರೆ ಏನು? ಎರಡು ಬಾಹುಗಳು ಮತ್ತು ಒಂದು ಕೋನ ಅಂದಾಗ ಯಾವುದಾಗ್ತದೆ? ಬಾಹು ಕೋನ ಬಾಹು ನಿಬಂಧನೆ ಗುಣದ ಮಿಕ್ಕ ಪ್ರಕಾರ ಇದೇನಾಗ್ತದೆ ಹೇಳ್ರಿ? ಸರ್ವಸಮ ಆಗುತ್ತದೆ. ಎರಡು ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿರ್ತವೆ ಅಂತ ಬರೀಬೇಕಿಲ್ಲಿ. ಬಾಕೋಬ ನಿಯಮ ಅಂತ ಬರೀರಿ ಅಷ್ಟೇ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 13 ಕ್ವಶನ್ ಆಯಿತಾ? 14 ನೋಡಿದ್ರೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಆಲ್ರೆಡಿ ಸಮೀಕರಣ ಕೊಟ್ಟಿದ್ದಾನೆ, ಎಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ. ಇದ್ರ ಮೂಲ ಬರೀಬೇಕಾದ್ರೆ ನೀವು ಜೀರೋಕ್ಕೆ ಸಮ ಮಾಡೋಣ, ಎಕ್ಸ್ ಈಕ್ವಲ್ ಟು ಜೀರೋ ಆಗ್ತದ ಆರ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಅಂತ ಮಾಡಿರಿ. ಈಗ ಎಕ್ಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಈಕ್ವಲ್ ಟು ಏನಾಗ್ತದೆ? ಮೈನಸ್ ಸಿಕ್ಸನ್ನು ಬಲಭಾಗದಲ್ಲಿ ತೆಗೆದುಕೊಂಡಿದ್ರೆ ಪ್ಲಸ್ ಸಿಕ್ಸ್. ಇದು ಮೂಲಗಳು ಜೀರೋ ಮತ್ತು ಆರು. ಓಕೆ, ಈಗ 15ನೇ ಕ್ವಶನ್ ನೋಡಿದ್ರೆ, 75ನ್ನು ಅದರ ಅವಿಭಾಜ್ಯ ಅಪವರ್ತನೆಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇದು ಮಾಡ್ತಿರ್ತಾನೆ, ಸುಲಭವಾಗಿದೆ. 75ರ ಏನು ಮಾಡಬೇಕು ನೀವು ಹೇಳಿ? ಅವಿಭಾಜ್ಯ ಅಪವರ್ತನೆಗಳನ್ನು ಕಂಡುಹಿಡಿಬೇಕು. 75 ಅಂತ ಬರ್ಕೊಂಡು ಈ ರೀತಿ ಅವಿಭಾಜ್ಯ ಅಪವರ್ತನ ಮಾಡಿರಿ. ಯಾವ ಮಗ್ಗಿ ತೆಗೆದುಕೊಳ್ತೀರಾ? 3 ಡಿವೈಡ್ ಮಾಡಿದ್ರೆ 3 6 3 5 15 ಆಗ್ತದೆ. ಆಮೇಲೆ 5 ಡಿವೈಡ್ ಮಾಡಿದ್ರೆ 5 25 5 ಅಲ್ವಾ? ಹಾಗಾಗಿ 75ರ ಅವಿಭಾಜ್ಯ ಅಪವರ್ತನಗಳು ಅಂತ ಬರ್ಕೊಳ್ರಿ. ಅದರ ಆನ್ಸರ್ ಏನಾಗ್ತದೆ? 75 ಇಂಟು 25 ಕೂಡ 3 ಇಂಟು 5 ಇಂಟು 5 ಇಷ್ಟು ಬರೀಬೇಕು ನೋಡಿ. ಓಕೆ, ಈಗ 16 ಕ್ವಶನ್, 5x 11 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇದು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ ನಾನು ಯಾವ ರೀತಿ ಅಂತ. ಮೊದಲನೇ ಪದ ಮತ್ತು ಕೊನೆ ಪದ ಕೊಟ್ಟಾಗ ಮಧ್ಯದ ಪದವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಮಾಡಿರಿ ಅಂತ ಹೇಳಿದ್ದಿನಲ್ಲ, ಅದೇ ರೀತಿ ಇದನ್ನು ಬಿಡಿಸಿದ್ರೆ ಬರ್ತದೆ. 5 + 11/2 ಮಾಡೋಣ. ಓಕೆ, 5 + 11 ಕೂಡಿಸಿದ್ರೆ ಎಷ್ಟಾಯಿತು? 16/2 ಮಾಡಿರಿ, 2 + 2 = 16 ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ಬೆಲೆ? 8 ಅಂದರೆ ಎಕ್ಸ್ ಇದ್ದಲ್ಲಿ 8 ಆಗಿ ಬರ್ತದೆ. ಓಕೆ ವಿದ್ಯಾರ್ಥಿ, ಇಷ್ಟು ಒಂದು ಅಂಕದ ಪ್ರಶ್ನೆಗಳು, 16 ಪ್ರಶ್ನೆಗಳು ಆಗ್ತವೆ ನೋಡಿ ವಿದ್ಯಾರ್ಥಿಗಳು. ಈಗ ನೆಕ್ಸ್ಟ್ ನೋಡಿದ್ರೆ ನೀವು 2 ಅಂಕದ ಪ್ರಶ್ನೆಗಳು ಬರ್ತವೆ. ಒಟ್ಟು ಎಷ್ಟು? 2 ಅಂಕದ 8 ಪ್ರಶ್ನೆಗಳು ಇರ್ತವೆ, 16 ಅಂಕಗಳಿಗೆ ಬರ್ತವೆ. ತುಂಬ ಸುಲಭವಾದ ಪ್ರಶ್ನೆಗಳಿದ್ದಾವೆ ಇವು, ಬಿಡಿಸಿದಿರ್ತಾನೆ. ಓಕೆ, ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಈಗ ನೋಡ್ಬೋದು 17ನೇ ಕ್ವಶನ್ ಇದೆ, 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ ಅಂತ ಹೇಳಿದ್ದೀವಿ, ಬಂದಿದೆ ಒಂದು. ಇನ್ನು 18ನೇ ಕ್ವಶನ್, 348 ಮತ್ತು 6 + 6 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅನ್ನೋದು. ಈಗ 17ನೇ ಕ್ವಶನ್ ಸೊಲ್ಯೂಷನ್ ಆಲ್ರೆಡಿ ಬರೆದಿದ್ದೀನಿ. 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೋಣ. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ? ಎ ಬೈ ಬಿ ರೂಪದ ಅಥವಾ ಪಿ ಬೈ ಕ್ಯೂ ಅಂತ ತೆಗೆದುಕೊಳ್ಬೇಕು. ಈ ಎ ಬಿಗಳೇನಾಗಿ ಅವಿಭಾಜ್ಯಗಳಂತ ಬರೆಯೋಣ. ಓಕೆ, √2 ಈಜ್ ಕೊಟ್ಟು ಏನು ಮಾಡಿರಿ? +5 ಬಲಭಾಗದ ತೆಗೆದುಕೊಂಡು ಬಂದರೆ -5 ಆಗುತ್ತದೆ. √2 ಈಜ್ ಕೊಟ್ಟು ಎ ಮೈನಸ್, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5b - - b ಆಗ್ತದೆ. ಇದೇನತ್ತ? ಇದು ಒಂದು ಭಾಗಲಬ್ಧ ಸಂಖ್ಯೆ ಅದರ, ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಅದ, ಆದ್ದರಿಂದ ನಮ್ಮ ಊಹೆ ತಪ್ಪಾಗ್ಯದ. ಆದ್ದರಿಂದ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಒಂದು 4-5 ಸ್ಟೆಪ್ಗಳಿದ್ದಾವೆ ವಿದ್ಯಾರ್ಥಿಗಳು. ಈ ರೀತಿ ಬರೀಬೇಕು ನೀವು. ನೆಕ್ಸ್ಟ್, 438 ಮತ್ತು 606 ವಿಶೇಷವಾಗಿ ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಕಂಡುಹಿಡಬೇಕು. ದೊಡ್ಡ ಸಂಖ್ಯೆ ಅಂದರೆ ಯಾವ್ದು ಮಾಡ್ಬೇಕು ಹೇಳಿ? ನೀವು ಇಲ್ಲಿ ಮಸಾವನ್ನು ಕಂಡುಹಿಡಿಬೇಕು. ಎರಡರದ್ದು 438 ಮತ್ತು 606 ಮಸಾವನ್ನು ಕಂಡುಹಿಡಿಯೋಣ. ಅಪವರ್ತನ ಮಾಡಿ ನೋಡಿ, ಇಲ್ಲಿ 2 × 4 2 × 4 = 18 3 × 7 = 21 3 × 3 = 81 73 ಇವು ಯಾವ ಇದರಲ್ಲಿ ಬರಲ್ಲ, 73 ಬರ್ಕೊಂಡಿದ್ದೀವಲ್ವ. ಈಗ 606 ಸಹ ನಾವು ಫ್ಯಾಕ್ಟರೈಸ್ ಮಾಡಿದ್ರೆ ಈ ರೀತಿ ಆಗ್ತದೆ. ಅನುಪಾತಗಳನ್ನು ಬರೆದಿದ್ದೀನಿ. ಯಾವುದು? 438 2 × 3 × 73 ಇದೆ. 606 ಯಾವುದಿದೆ? 2 × 3 × 101 ಇದೆ. ಇಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನಗಳು ಯಾವುವು? 2 ಮತ್ತು 3 ಇದೆ. ಅವೆರಡು ಮಲ್ಟಿಪ್ಲೈ ಮಾಡಿರಿ, 6 ಆಗ್ತದೆ. ಅಂದರೆ ಇದರ ಮಸ ಯಾವುದು? 6 ಆಯಿತು. ಹಾಗಾಗಿ 438 ಮತ್ತು 606 ವಿಶೇಷವಾಗಿ ಭಾಗಿಸುವಂಥ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಅದು 6 ಅಂತ ಬರೀಬೇಕು ವಿದ್ಯಾರ್ಥಿಗಳೇ.
ನೆಕ್ಸ್ಟ್ 19 ಕ್ವಶನ್ ನೋಡ್ತೀರಾ, 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 20 ಕ್ವಶನ್ ಅಂತಿದೆ ವರ್ಜಿಸು ವಿಧಾನ ಅಂತ ಬಿಡುವಂಥದ್ದು. ಈಗ 19ನೇ ಕ್ವಶನ್ ಸೊಲ್ಯೂಷನ್ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಶೂನ್ಯತೆಗಳೇನಾಗಿರಲಿ ಅಲ್ಪ ಮತ್ತು ಬಿಟ್ಟ ಆಗಿರಲಿ ಅಂತ ಬರ್ಕೊಳ್ಳೋಣ. 1 ಅಲ್ಪ = 5 ಅಂತ ತೆಗೆದುಕೊಳ್ಳಿ, ಇನ್ನೊಂದು β = 3 ಅಂತ ಹೇಳೋಣ. ಮೊತ್ತ ಗೊತ್ತಿದೆ ನಮ್ಗೆ, ಮೊತ್ತ = -b/a, ಅಲ್ಪ ಪ್ಲಸ್ β = -b/a ಅಂತ. ಮೊತ್ತ ಅಂದರೆ 2 ಕೂಡಿಸೋಣ, 5 + 3 ಕೂಡಿದ್ರೆ 8 ಆಯಿತು, 8 ಆಯಿತು. ಈಗ ಗುಣಲಬ್ಧ ಮಾಡೋಣ c/a, ಅದಕ್ಕೆ ಸೂತ್ರ ಏನಿದೆ ಅಲ್ಪ β ಅಂತ ತಿಳ್ಕೊಂಡಿವಲ್ಲ, 5 × 3 ಮಾಡಿದ್ರೆ 15 c/a ಆಗ್ತದೆ. ಈಗ a ಬೆಲೆ ಬೇಕು ನಮಗೆ, a ಅಂದ್ರೆ ಏನು, 1 ಅಂತ ತಿಳ್ಕೊಳ್ಳೋಣ, ಛೇದದಲ್ಲಿ 1 ಇರ್ತದೆ. ಆಗ a = 1, b = -8 ಅಂತ ಬರೆಯೋಣ. a = 1, b = -8, c = 15 ಬರ್ಕೊಂಡ್ರೆ ನಮಗೆ ಯಾವುದು ವರ್ಗ ಬಹುಪದೋಕ್ತಿ ಬರಬೇಕಲ್ಲ, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ax² + bx + c ಇದೆ. ಹಾಗಾಗಿ ಈ ರೀತಿ ಬರೆದ್ರೆ a ಬೆಲೆ 1 ಇದೆಯಲ್ಲ x² b ಬೆಲೆ ಏನಿದೆ ನೋಡಿ -8x + 15 ಅಂತ ಬರೆದ್ರೆ ಇದು ವರ್ಗ ಬಹುಪದೋಕ್ತಿ ಆಗ್ತದೆ. ನೆಕ್ಸ್ಟ್ 20 ಕ್ವಶನ್ ನೋಡೋಣ. ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಸೊಲ್ಯೂಷನಲ್ಲಿ ಬರೆದಿವಿ. ಸಮೀಕರಣ 1 ಇದು, ಇದು ಸಮೀಕರಣ 2, ಅವುಗಳನ್ನು ಗುರುತು ಮಾಡ್ಕೊಂಡಲ್ಲ. ಸಮೀಕರಣ 1 ಮತ್ತು 2 ಅಂತ ಬರೆಯೋಣ. ಬರೆದಾದ್ಮೇಲೆ ಏನು ಮಾಡಿರಿ, ಸಮೀಕರಣ ವರ್ಜಿಸುವ ವಿಧಾನ ಬಿಡಿಸಬೇಕಾಗಿದೆಯಲ್ಲ, ಈ ರೀತಿ ಬರ್ಕೊಳ್ಳೋಣ. 2x + y = 10 ಕೆಳಗಡೆ ಬರೀರಿ, x - y = 2 ಅಂತ ಬರೆಯೋಣ. ಇಲ್ಲಿ +y - y² ಗೆಟ್ ಕ್ಯಾನ್ಸಲ್ ಆಯಿತು, ಹಾಗಾಗಿ 2x 1x ಕೂಡಿಸಿದ್ರೆ 8 ಆಯಿತು, 3x ಆಯಿತು. 10 + 2 ಮಾಡಿದ್ರೆ ಎಷ್ಟಾಗ್ತದೆ ನೋಡಿರಿ, 12 ಆಯಿತು. ಈಗ x = 12/3 ಮಾಡಿದ್ರೆ 3 + 3 = 4 ಆಗ್ತದೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ನೋಡಿರಿ, 4 ಬರ್ತದೆ. ಈಗ x = 4 ಏನು ಮಾಡೋಣ, x = 4 ಸಮೀಕರಣ ಯಾವುದರಲ್ಲಿ ಆದರೂ ನೀವು ಆದೇಶ ಮಾಡೋದು, ಸಮೀಕರಣ 2 ಆದೇಶಿಸಿ ಅಂತ ಬರೀತೀನಿ ನಾನು. 2 ಏನ ಮಾಡಿರಿ ಅಥವಾ 1 ಆದರೂ ಆದೇಶ ನೀವು ಮಾಡ್ಬೋದು. ಈಗ x - y = 2 ಆಗ್ತದೆ. ಎಕ್ಸ್ನ ಮೇಲೆ ಕಂಡು ಹಿಡ್ದೀನಿ, 4 - y = 2. ಈ -y ಬಲಭಾಗದಲ್ಲಿ ತೆಗೊಂಡೋಗ್ರಿ, +2 ಎಡಭಾಗದಲ್ಲಿ ತೆಗೊಂಡು ಬರ್ರಿ, +4 - 2 = y ಆಯಿತು. 4 - 2 ಕಳೀರಿ, 2 = y. ಆದ್ದರಿಂದ x = 4 ಆಗ್ತದೆ, ಆ್ಯಂಡ್ y = ಎಷ್ಟಾಗ್ತದೆ, 2 ಆಗ್ತದೆ. ಇದು ವರ್ಜಿಸುವ ವಿಧಾನದಿಂದ ಈ ರೇಖಾತ್ಮಕ ಸಮೀಕರಣನ ನಾವು ಈ ವಿಧಾನದಲ್ಲಿ ಬಿಡಿಸ್ತೀವಿ. ನೆಕ್ಸ್ಟ್ ನೀವು ನೋಡಿದ್ರೆ ಯಾವುದು, 21 ಕ್ವಶನ್ ನೋಡ್ತೀರಾ. x² + 7x + 10 = 0 ವರ್ಗ ಸಮೀಕರಣ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಪವರ್ತನ ವಿಧಾನ ನಿಮ್ಗೆ ಗೊತ್ತಿದೆಯಲ್ಲ, 21 ಕ್ವಶನ್ ನೋಡಿರಿ. ಅಪವರ್ತನ ವಿಧಾನ ಅಂದ್ರೇನು, ಕೊನೆಯ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಬರಬೇಕು, ಮಧ್ಯ ಸಂಖ್ಯೆ ಕೂಡಿಸ್ರೆ ಅಥವಾ ಕಳೆದ್ರೆ ಬರಬೇಕು. ಕೊನೆಯ ಸಂಖ್ಯೆ 10 ಇದೆಯಲ್ಲ, ಗುಣಾಕಾರ ಮಾಡಿದ್ರೆ ಬರಬೇಕು. 7 ಮಧ್ಯದ ಸಂಖ್ಯೆ ಕೂಡಿಸಿ ಅಥವಾ ಕಳೆದ್ರೆ ಬರಬೇಕು. ಯಾವೆರಡು ಸಂಖ್ಯೆ ತೆಗೆದುಕೊಳ್ತೀರ, 5 - 2 = 10, 5 + 2 ಮಾಡಿದ್ರಿ 7 ಆಗ್ತಲ್ವ. ಆದರೆ ಈ ರೀತಿ ಬರ್ಕೊಳ್ಳೋಣ ಅದನ್ನು, x² + 5x + 2x + 10 = 0. ಇದು ಅಪವರ್ತನ ವಿಧಾನ, ತುಂಬ ಈಸಿ ಇದೆ, ನೀವು ಬಿಡಿಸಿರ್ತೀರಿ. ಎರಡರಲ್ಲಿ ಸಾಮಾನ್ಯ ಅಪವರ್ತನ ಏನಿದೆ, ಎಕ್ಸ್ ಇದೆ, ಎಕ್ಸ್ವರೆಗೆ ಕೊಡ್ರಿ, x + 5 ಆಯಿತು. ಇಲ್ಲಿ ಎರಡರಲ್ಲಿ ಸಾಮಾನ್ಯ ಏನಿದೆ, 2 ಇದೆ. ಹೀಗಾಗಿ 2 + 2 ಎಷ್ಟೇ 10, 2 5 = 10 = 0 ಬರೀತಾರ. x + 5 2 ಸೇಮ್ ಇದಲ್ಲ, ಒಂದು ಬ್ರ್ಯಾಕೆಟ್ ಬರೆಯೋಣ, ಇನ್ನೊಂದು x + 2 ಬರೆಯೋಣ. x + 2 = 0 ಬರ್ಕೊಳ್ತೀರಾ. ಈಗ x + 5 = 0 ಆರ್ x + 2 = 0 ಅಂತ ಬರ್ಕೊಳ್ಳೋಣ. ಎಕ್ಸ್ ಬೆಲೆ ಕಂಡುಹಿಡಿದ್ರೆ x - 5 ಆರ್ x - 2. ಈ ರೀತಿ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸ್ಬೋದು, ಸುಲಭವಾಗಿದೆ. ನೆಕ್ಸ್ಟ್ 22 ಕ್ವಶನ್ ನೋಡಿದ್ರೆ ಏನಿದೆ ನೋಡಿ, ಮೊದಲ ಪದ 5 ಮತ್ತು ಕೊನೆಯ ಪದ 32 ಆಗಿರುವ ಒಂದು ಸಮಾಂತರ ಸರಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇದಕ್ಕೆ ಚಾಯ್ಸ್ ಇದೆ, ಇನ್ನೊಂದು ಕ್ವಶನ್ ಇದೆ, 6, 10, 14 ಸಮಾಂತರ ಸರಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇದರಲ್ಲಿ ಯಾವುದಾದ್ರೂ ನೀವು ಬಿಡಿಸ್ಬೋದು ವಿದ್ಯಾರ್ಥಿಗಳು, ಚಾಯ್ಸ್ ಇದೆ. ಇದರ ಆನ್ಸರ್ ಸೊಲ್ಯೂಷನಲ್ಲಿ ಆನ್ಸರ್ ಯಾವ ರೀತಿ ಬರ್ಕೋತೀರ, ಮೊದಲೇ ನೋಡಿದ್ರೆ ಮೊದಲ ಪದ ಎ ಅಂದನೆ, ಮೊದಲ ಪದ ಎಷ್ಟು, 5, ಎ ಅಂತ ಬರ್ಕೊಳ್ಳೋಣ. ಕೊನೆಯ ಪದ ಅಂದಾಗ ಯಾವ್ದು ಬರ್ಕೋತೀರ, ಎ ಅನ್ನು ಬರ್ಕೋತೀರಿ, ಎಷ್ಟು, 32. ಪದಗಳ ಸಂಖ್ಯೆ ಕೊಟ್ಟಿದ್ದಾನೆ, n = 10. ಮೊತ್ತ ಕಂಡುಹಿಡಿಬೇಕಾಗಿದೆ, ಮೊತ್ತ ಕಂಡುಹಿಡಿಬೇಕಾದ್ರೆ ನಮಗೆ ಸಿಂಪಲ್ ಆಗಿರುವಂಥ ಸೂತ್ರ ಇದೆ ನೋಡಿ, SN = ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ SN = n/2 × ಏನದ, a + an ಅನ್ನುವಂಥ ಒಂದು ಸೂತ್ರ ಇದೆ ನೋಡಿ. ಈ ಸೂತ್ರದಲ್ಲಿ ನೇರವಾಗಿ ಬೆಲೆಯನ್ನು ತುಂಬಿ ನೀವು ಬಿಡಿಸ್ಬೋದು. n = 10 ಬರ್ಕೊಳ್ರಿ, 10/2 ಮಾಡ್ತೀರಾ. ಏನರ ಮೊದಲನೇ ಪದ ಕೊಟ್ಟು ಎಷ್ಟು, 5 + 32, 2 ಕೂಡಿಸ್ರಿ, ಡಿವೈಡ್ ಮಾಡಿದ್ರೆ 2 × 2 = 10 ಆಗ್ತದೆ. 5 × 5 = 32 ಕೂಡಿಸ್ರೆ 8 ಆಗ್ತದೆ ನೋಡಿರಿ, 37 ಆಗ್ತದೆ. ಮಲ್ಟಿಪ್ಲೈ ಮಾಡಿರಿ, 5 × 7 = 35, 15 × 3 = 18 ಅಂದರೆ 185 ಆಯ್ತು. ಅಂದರೆ ಎಸ್, 10 ಪದಗಳ ಮೊತ್ತ ಏನಾಗ್ತದೆ ನೋಡಿ, ಇಲ್ಲಿ 185. ಯಾವುದು ಇದು ಮೊದಲನೇದು, ಇದು ಚಾಯ್ಸ್ ಇದ್ದದ್ದು ನೀವು ಸಮಾಂತರ ಸೇರಿ ಮೊತ್ತ ಇದೆಯಲ್ಲ, SN = n/2 × 2a + n - 1 × ಈ ಸೂತ್ರವನ್ನು ಬಳಸ್ಕೊಂಡು
ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದೆಲ್ಲ ಈ ಸೂತ್ರವನ್ನು ಬಳಸ್ಕೊಂಡು ಎ ಮತ್ತು ಡಿ ಬೆಲೆಗಳನ್ನು ಆದೇಶ ಮಾಡಿ ಕಂಡುಹಿಡಿಬೋದು. ಕಂಡುಹಿಡಿತಿರ್ತಾನೆ, ಸುಲಭ ಇದೆ, ಇದು ಮಾಡ್ಬೋದು ನೀವು. ಓಕೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ 23 ಕ್ವೆಶನನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳೇ,